ನಮ್ ರೇಡಿಯೋ ಕನ್ನಡದ ಮೊಟ್ಟ ಮೊದಲ ಹಾಗೂ ಏಕೈಕ ಅಂತಾರಾಷ್ಟ್ರೀಯ ಡಿಜಿಟಲ್ ರೇಡಿಯೋ ಸ್ಟೇಷನ್. ಗುಡ್ ಈವ್ನಿಂಗ್, ವೆರಿ ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇರೋದು ನಾನು ಅವನಿಧರ್. ಕೇಳ್ತಾ ಇದ್ದೀರಾ ಟೂ ಸ್ಟೋರೀಸ್ ಪ್ಲೀಸ್ ಆನ್ ನಮ್ ರೇಡಿಯೋ, ಕನ್ನಡದ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಡಿಜಿಟಲ್ ರೇಡಿಯೋ ಸ್ಟೇಷನ್. ಟೂ ಸ್ಟೋರೀಸ್ ಪ್ಲೀಸ್ ನಲ್ಲಿ ನಾವು ಅನೇಕ ಜನರನ್ನ ಮಾತಾಡಿಸಿದ್ವಿ, ಅವರವರ ಕಥೆಗಳನ್ನ ಕೇಳಿದ್ವಿ. ಒಂದಕ್ಕಿಂತ ಒಂದು ಕಥೆಯಲ್ಲಿ ಒಂದು ಮೆಸೇಜ್ ಕೂಡ ಇತ್ತು. ಅಂಡ್ ಈ ಒಂದು ಲಾಕ್ಡೌನ್ ಟೈಮ್ನಲ್ಲಿ ಈ ಒಂದು ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಈಗಾಗಲೇ ಸಾಕಷ್ಟು ಜನ ನೀವು ಮೆಸೇಜ್ಗಳನ್ನು ಕಳಿಸಿದ್ದೀರಿ ನಮ್ಮ ವಾಟ್ಸ್ಆ್ಯಪ್ ನಂಬರ್ಗೆ. ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಟೂ ಸ್ಟೋರೀಸ್ ಪ್ಲೀಸ್ನಲ್ಲಿ ಯಾರು ಅಂತ ನೀವು ಅಂದ್ಕೊಂಡಿದ್ದರೆ, ಇನ್ ಕೇಸ್ ನಮ್ಮ ಸೋಷಿಯಲ್ ಮೀಡಿಯಾನ ಇನ್ನೂ ನೀವು ಚೆಕ್ ಮಾಡಿಲ್ಲ ಅಂದರೆ ಹೇಳ್ತೀನಿ, ಇವರು ಕನ್ನಡನಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಒಂದು ಅಷ್ಟೇ ಅಲ್ಲ, ಇದಕ್ಕಿಂತ ಮೊದಲು 2600 ಫಿಲ್ಮ್ಸ್ಗೆ ಡಬ್ ಮಾಡಿದ್ದಾರೆ. ಅದು ತೆಲುಗುನಲ್ಲಿ 1000 ಮತ್ತು ತಮಿಳಿನಲ್ಲಿ 1000 ಫಿಲ್ಮ್ಸ್ಗೆ ಡಬ್ ಮಾಡಿರುವಂತಹ ಆರುಮುಗ ಅಂತಲೇ ಸಿಕ್ಕಾಪಟ್ಟೆ ಫೇಮಸ್ ಆಗಿ, ಕೆಂಪೇಗೌಡ ರವಿ ಅಂತ ಕೂಡ ಇನ್ನೊಂದು ಕಡೆಗೆ ಫೇಮಸ್ ಆಗಿ, ಬೊಮ್ಮಾಲಿ ರವಿ ಅಂತಲೂ ಇನ್ನೊಂದು ಕಡೆಗೆ ಫೇಮಸ್ ಆಗಿರುವಂತಹ ನಮ್ಮೆಲ್ಲರ ಪ್ರೀತಿಯ ರವಿಶಂಕರ್ ಅವರು, ಅವರ ಕಡೆಯಿಂದನೇ ಇವತ್ತು ಅವರ ಲೈಫ್ನ ಎರಡು ಸ್ಟೋರಿಗಳನ್ನು ಕೇಳೋಣ, ಅವ್ರನ್ನ ಮಾತಾಡ್ಸೋಣ, ಏನು ಮಾಡ್ತಾ ಇದ್ದಾರೆ ಈ ಲಾಕ್ಡೌನ್ ಟೈಮ್ನಲ್ಲಿ ಅಂತ ಕೂಡ ಕೇಳೋಣ. ಕೇಳ್ತಾ ಇರಿ ನಮ್ಮ ರೇಡಿಯೋ, ಯಾಕಂದರೆ ಕನ್ನಡ ಕೇಳೋ ಮಜಾನೇ ಬೇರೆ. ಇದು ಟೂ ಸ್ಟೋರೀಸ್ ಪ್ಲೀಸ್ ಮತ್ತು ನಾನು ಅವನಿಧರ್. ನಮ್ ರೇಡಿಯೋ ಜಗತ್ತಿನ ಮೊಟ್ಟ ಮೊದಲ ಹಾಗೂ ಏಕೈಕ ಕನ್ನಡ ಆನ್ಲೈನ್ ರೇಡಿಯೋ ಸ್ಟೇಷನ್. ಇವತ್ತು ನಮ್ ಜೊತೆಯಲ್ಲಿ ಆರುಮುಗ ರವಿಶಂಕರ್ ಅವರು ಇದ್ದಾರೆ. ಫುಲ್ ಹೈ ವೋಲ್ಟೇಜ್ ನಲ್ಲಿ ಅವರ ಸ್ಟೋರಿಗಳನ್ನ ಕೇಳೋಣ. ಅದಕ್ಕಿಂತ ಮೊದಲು ಸರ್, ಈಗ ಲಾಕ್ಡೌನ್ ಟೈಮ್, ಎಲ್ಲರೂ ಮನೆಯಲ್ಲೇ ಇದ್ದಾರೆ, ನೀವು ಹೇಗೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೀರಿ, ಏನ್ ಮಾಡ್ತಾ ಇದ್ರಿ ಮನೇಲಿ? ಎಲ್ರಿಗೂ ನಮಸ್ಕಾರ. COVID-19 ಈ ಒಂದು ಮಹಾಮಾರಿಯಿಂದ ಡೆಫಿನೆಟ್ ಆಗಿ ನಾವು ಗೆಲ್ಲೇ ಗೆಲ್ತೀವಿ, 100% ಆ ನಂಬಿಕೆ ನನಗಿದೆ. ಸೊ ಬಟ್ ಎಲ್ಲರೂ ಸ್ಟೇ ಹೋಮ್, ಸ್ಟೇ ಸೇಫ್, ಮನೆಯಲ್ಲೇ ಇರಿ, ಭದ್ರವಾಗಿರಿ, ಆರಾಮಾಗಿರಿ. ನಾನು ಈಗ ಟೈಮ್ ಸ್ಪೆಂಡ್ ಅಂದ್ರೆ ಬೇಸಿಕಲಿ ಮನೆಯಲ್ಲಿ ನಮ್ಮ ಮಿಸಸ್ಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಎಲ್ಲ ಮನೆಯಲ್ಲಿರೋ ಕೆಲಸ ಡಿವೈಡ್ ಮಾಡಿಕೊಂಡು 50% ನಾನು ಶೇರ್ ಮಾಡಿಕೊಂಡು, ಸೊ ಎಲ್ಲ ಕೆಲಸ ಬೇಸಿಕ್ಲಿ ಮಾಡ್ತಾ ಇದ್ದೀನಿ. No. 1. No. 2, TV ಅಂದ್ರೆ ನ್ಯೂಸ್ ಒಂದೇ ನೋಡ್ತೀನಿ ನಾರ್ಮಲಿ. ಸೊ ಮ್ಯಾಕ್ಸಿಮಮ್ ಗೂಗಲ್ ಇಲ್ಲ ಬುಕ್ಸ್. ನಂದು ಹೆಂಗು ಡೈಲಿ ಈ ಪೂಜಾ ಕಾರ್ಯಕ್ರಮ ಆಗಿದ್ದೇ ಇರುತ್ತೆ. ಸೊ ಅದು ಒಂದು. ಸೊ ಹಿಂಗೆ ಮನೆಯಲ್ಲೇ ಆರಾಮಾಗಿದ್ದೀವಿ. ಎಸ್ ಎಸ್ ಸರ್, ಟೈಮ್ನ ಸ್ಪೆಂಡ್ ಮಾಡಬೇಕು, ಬೇರೆ ಯಾವುದೇ ಆಪ್ಷನ್ಸ್ ನಮಗಿಲ್ಲ ಇವಾಗ. ಲೆಟ್ ಅಸ್ ಹೋಪ್ COVID-19 ಏನಿದೆ ಇದಾದಷ್ಟು ಬೇಗ ಹೋಗಿ ನಮ್ಮ ನಾರ್ಮಲ್ ಲೈಫ್ಗೆ, ನಾರ್ಮಲ್ ಕೆಲಸಗಳಿಗೆ ವಾಪಸ್ ಆಗ್ಲಿ ಬೇಗ ಅಂತಾನೆ ನಾವು ಹೇಳ್ತಾ. ಎರಡು ಸ್ಟೋರಿಗಳಲ್ಲಿ ನಿಮ್ಮ ಮೊದಲನೇ ಸ್ಟೋರಿ ಯಾವುದು? ಸಿ ಬೇಸಿಕಲಿ ಸ್ಟೋರೀಸ್ ಅಂದ್ರೆ ನಿನ್ನೆ ಅಣ್ಣ ಮಾತಾಡಿದ್ದು ಕೇಳಿದೆ, ತುಂಬಾ ಚೆನ್ನಾಗಿತ್ತು ನಿಮ್ ಇಂಟ್ರಾಕ್ಷನ್. ಥ್ಯಾಂಕ್ ಯು ಸರ್. ಹಂಚ್ಕೊಂಡಿರೋದು ಅವ್ನ ಪೊಲೀಸ್ ಸ್ಟೋರಿ ಬಗ್ಗೆ, ಫಸ್ಟ್ ಕುಂಕುಮ ಭಾಗ್ಯ ಪಿಕ್ಚರ್ ಬಗ್ಗೆ. ಸೊ ಎಲ್ಲ ನೋಡಿದೆ ಅಂತ ರೆಗ್ಯುಲರ್ ಆಗಿ ಫ್ರೀ ಆಗಿರೋ ಟೈಮಲ್ಲಿ ಕೇಳ್ತಾ ಇರ್ತೀನಿ. ಈಗ ನಾರ್ಮಲಿ ಎಲ್ರೂ ಹಿಂಗೆ ಹೇಳ್ತಾರೆ, ನಾನೊಂದು ಚಿಕ್ಕ ಕತೆ ಹೇಳಿ ಆಮೇಲೆ ಆ ಕತೆ ಸ್ಟೋರಿ ಅಂದ್ರೆ ಒಂದು ಕತೆ ಅಲ್ವಾ. ಸೊ ಆ ಒಂದು ಕತೆ ನನ್ನ ಲೈಫ್ ಅಲ್ಲಿ ಹೆಂಗೆ ಅದು ಅದು ಪ್ರೂವ್ ಆಗಿದೆ ಅನ್ನೋದು ನಾನು ಹೇಳ್ತೀನಿ. ಚಿಕ್ಕ ವಯಸ್ಸಿನಿಂದ ನಾನು ಈ ಒಂದು ಕಥೆಯನ್ನು ನಾನು ಕೇಳಿದೆ. ಅದು ಏನು ಅಂದ್ರೆ, ಒಬ್ಬ ನಂತರ ಒಂದು ಕಲಾವಿದ ಒಂದು ದೊಡ್ಡ ಆಕ್ಟರ್ ಆಗ್ಬೇಕು, ಒಂದು ದೊಡ್ಡ No. 1 ಹೀರೋ ಆಗ್ಬೇಕು ಅಂತ ಹೊರಡಿ ನಮ್ ಬೆಂಗಳೂರಿಗೆ ಬಂದ. ಬರುವಾಗ ಫಸ್ಟ್ ಸ್ಟೇಷನ್ ಅಲ್ಲಿ ಇಳಿದ ತಕ್ಷಣ ಅವನು ಹೋಗ್ತಾ ಇದ್ದಾನೆ ಗಾಂಧಿನಗರ ಕಡೆ. ಸೊ ಒಬ್ಬ ರೋಡ್ ಅಲ್ಲಿ ಕೂತ್ಕೊಂಡಿರೋವನು ಯಾರೋ, ಹಲೋ ಬ್ರದರ್ ಒಂದು ನಿಮಿಷ ಅಂದ್ರೆ, ನಾವು ಹೋಗೋವನು ತಿರುಗಿ ಏನಪ್ಪ ಅಂತ, ನಾನು ನಿನ್ ಜೊತೆ ಬರ್ತೀನಪ್ಪ, ಎಲ್ಲಿಗೆ ಹೋಗ್ತಾ ಇದ್ದೀಯಾ ಅಂದ್ರೆ, ಇಲ್ಲಪ್ಪ ನಾನು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ಬೇಕು ಅಂತ ಊರಿನಿಂದ ಬಂದಿದ್ದೀನಿ, ಹೋಗ್ತಾ ಇದ್ದೀನಿ ಗಾಂಧಿನಗರ್ಗೆ, ದೊಡ್ಡ ಹೀರೋ ಆಗ್ಬೇಕು, ಡಾಕ್ಟರ್ ರಾಜ್ಕುಮಾರ್ ತರ, ಸಾಹಸ ಸಿಂಹ ವಿಷ್ಣುವರ್ಧನ್ ತರ, ಹಿಂಗೆ ನಾನು ದೊಡ್ಡ ಹೀರೋ ಆಗಿ ಬೆಳಿಬೇಕು ಅದು ಇದು. ಓಕೆಪ್ಪ ನಾನು ನಿನ್ ಜೊತೆ ಬರ್ತೀನಿ, ನೀನ್ ಯಾರಪ್ಪ? ನಾನೇ ಸರ್ ಅದೃಷ್ಟ, ನಾನು ಬಂದ್ರೆ ನಿಮ್ಗೆ ಈಸಿ ಆಗುತ್ತೆ ಅಲ್ವಾ? ಓ ವೆರಿ ಗುಡ್, ಅದೃಷ್ಟ ಜೊತೆಯಲ್ಲಿದ್ರೆ ಆಗ್ಬಿಡ್ಬೋದು ಅಂತ ಹೊರಗೆ. ಇನ್ನು ಸ್ವಲ್ಪ ದೂರ ಹೋದ್ರೆ ಇನ್ನೊಬ್ಬ ಯಾರೋ ಕೂತ್ಕೊಂಡಿದ್ದ ರೋಡ್ ಪಕ್ಕದಲ್ಲಿ, ಅವನು ಸರ್ ಬ್ರದರ್ ಒಂದು ನಿಮಿಷ ಅಂದ. ಏನಪ್ಪ ಹಿಂಗೆ
ಏನಪ್ಪ ಏನು ಅಂದ್ರೆ ಹಿಂಗೆ ಆಗ್ಬೇಕು, ದೊಡ್ಡವನ್ ಆಗ್ಬೇಕು, ದೊಡ್ಡ ಹೀರೋ ಆಗ್ಬೇಕು, ಹೋಗ್ತಾ ಇದ್ದೀನಿ ನಾನು ಬರ್ತೀನಿ, ಇಲ್ಲಪ್ಪ ಆಲ್ರೆಡಿ ಅದೃಷ್ಟ ನನ್ನ ಜೊತೆ ಇದ್ರೆ ಸಾಕು ಹೋಗ್ತಾ ಇದ್ದೀನಿ ಸರ್, ಅದೃಷ್ಟ ಇದ್ರೆ ಸಾಕಲ್ಲ ಸರ್, ಸಾಕಾಗಲ್ಲ ಸರ್, ಅವಕಾಶ ಇರ್ಬೇಕಲ್ಲ ಸರ್, ನಾನೇ ಅವಕಾಶ. ಅದೇ ಅದೃಷ್ಟ ಒಂದ್ ಕಡೆ, ಅವಕಾಶ ಒಂದು ಕಡೆ, ಮುಗೀತು ನಂಬರ್ ಒನ್ ಆಗ್ಬಿಟ್ಟೆ ಅಂತ ಬಂದ ಸರ್. ಗಾಂಧಿನಗರ್ ಎಂಟ್ರಿ ಕೊಡ್ತಾ ಇದ್ದಾನೆ, ಅಲ್ಲಿ ಇನ್ನೊಬ್ಬ ಕೂತ್ಕೊಂಡಿದ್ದ, ಅವನು ಹಲೋ ಬ್ರದರ್ ಎಲ್ಲಿಗೆ ಹೋಗ್ತಾ ಇದ್ದೇನೆ ಅಂದ್ರೆ ಈ ಕತೆ ಎಲ್ಲ ಹೇಳ್ದ, ಅದೃಷ್ಟ ಸಿಕ್ಕಿದೆ, ಆಮೇಲೆ ಅವಕಾಶ ಸಿಕ್ಕಿದೆ, ಈಗ ಎಂಟ್ರಿ ಕೊಡ್ತಾ ಇದ್ದೀನಿ, ಇಲ್ಲಪ್ಪ ನಾನು ಬರ್ತೀನಿ, ಹಲೋ ಬ್ರದರ್ ನೀನು ಯಾವನಾಗಿರ್ಲಿ ಬೇಡ, ಆಲ್ರೆಡಿ ಅದೃಷ್ಟ ಇದೆ, ಅವಕಾಶ ಇದೆ ಅಂತ ಅವನ್ನ ಬಿಟ್ಟು ಅವರಿಬ್ಬರನ್ನು ಕರ್ಕೊಂಡು ಹೋದ. ಹಂಗೆ ಬೆಳೆದ, ಒಂದು ದೊಡ್ಡ ಹೀರೋ ಆದ. ಒಂದು ನಾಲ್ಕೈದು ವರ್ಷದಲ್ಲಿ ಮಾರ್ಕೆಟ್ ಔಟ್, ಎಲ್ಲ ಔಟ್, ಝೀರೋ ಆಗ್ಬಿಟ್ಟ. ತಿರ್ಗಾ ಬ್ಯಾಕ್ ಟು ಪೆವಿಲಿಯನ್ ಊರಿಗೆ ಹೋಗ್ತಾ ಇದ್ದಾನೆ. ಬರುವಾಗ ಮೂರನೇ ವ್ಯಕ್ತಿ ಅಲ್ಲೇ ಕೂತ್ಕೊಂಡಿದ್ದ, ಅವನಂದ ಏನಪ್ಪ ಆಯ್ತು ಅಂದ್ರೆ, ಹೌದು ಸರ್ ಅದೃಷ್ಟ ಇದೆ, ಅವಕಾಶ ಇದೆ ಅಂತ ಹೋಗ್ಬಿಟ್ಟೆ, ನೋಡಿದ್ರೆ ಏನು ವರ್ಕೌಟ್ ಆಗಿಲ್ಲ, ನಾಲ್ಕು ವರ್ಷದಲ್ಲೇ ಕಂಪ್ಲೀಟ್ ಠಿಕಾಣ ಖಾಲಿ ಆಯ್ತು, ಸೊ ಬ್ಯಾಕ್ ಹೋಗ್ತಾ ಇದ್ದೀನಿ ಅಂದ. ಆವಾಗ್ಲೇ ನಾನು ನಿನ್ ಜೊತೆ ಬಂದಿದ್ರೆ ಎಷ್ಟು ಚೆನ್ನಾಗಿದ್ದಿರುತ್ತೆಪ್ಪ ಅಂತ, ಈಗಲಾದ್ರೂ ಹೇಗ ಕೇಳ್ತೀನಿ, ಯಾರಪ್ಪ ನೀನು? ನಾನೇ ಪಾ ಪ್ರತಿಭೆ ಅಂತ ಅಂತೆ, ಅಂದ್ರೆ ಟ್ಯಾಲೆಂಟ್. ಸೊ ಟ್ಯಾಲೆಂಟ್ ಇದ್ರೆ, ಟ್ಯಾಲೆಂಟ್ ಗೆ ಬೇಸಿಕ್ ಏನ್ ಬೇಕು ಅಂದ್ರೆ ಹಾರ್ಡ್ ವರ್ಕ್ ಬೇಕು. ಸೊ ಹಾರ್ಡ್ ವರ್ಕ್ ಮಾಡಬೇಕು, ಹಾರ್ಡ್ ವರ್ಕ್ ಮಾಡಿದ್ರೆ ಡೆಫಿನೆಟ್ಲಿ ಎವ್ರಿ ಒನ್ ಆರ್ ಟ್ಯಾಲೆಂಟೆಡ್. ಸೊ ಬೇಸಿಕ್ಲಿ ಆ ಪ್ರತಿಭೆ ಅಂದ್ರೆ, ಆ ಟ್ಯಾಲೆಂಟ್ ಇದ್ರೆ ಡೆಫಿನೆಟ್ ಆಗಿ ಅವಕಾಶ ಬರುತ್ತೆ. ಒಂದು ದಿನ ಸ್ವಲ್ಪ ಲೇಟ್ ಆಗಿ ಬರಬಹುದು, ಬಟ್ 100% ಬರುತ್ತೆ. ಸೊ ಅದು ನನ್ನ ಜೀವನದಲ್ಲಿ ಹಿಂಗೆ, ನಾನು ಅದೃಷ್ಟನ ಬಿಟ್ಟು, ಅವಕಾಶನ ಬಿಟ್ಟು, ನನ್ನ ಹಾರ್ಡ್ ವರ್ಕ್ ನ ನಾನು ಟ್ರೈ ಮಾಡ್ತಾ ಇದ್ದೆ. ಆ ಭಗವಂತ ಕರ್ನಾಟಕದಿಂದ ಬಂದು ನನಗೆ ಆಶೀರ್ವಾದ ಕೊಟ್ಟು ಇಲ್ಲಿ ಒಂದು ಅವಕಾಶ ಸಿಕ್ಕಿ ಇವತ್ತು ಆರುಮುಖ ರವಿಶಂಕರ್ ಅಂತ ಒಂದು ಹೆಸರು ನನಗೆ ಇಟ್ಟು ಪ್ರೀತಿಯಿಂದ ಅಭಿಮಾನದಿಂದ ಇಷ್ಟು ಜನ ನೋಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಜೈ ಕರ್ನಾಟಕ, ಜೈ ತಾಯಿ ಭುವನೇಶ್ವರಿ. ಸೊ ಹಾರ್ಡ್ ವರ್ಕ್ ವಿಲ್ ಆಲ್ವೇಸ್ ಪೇ. ಅದು ಈ ಕಥೆನಿಂದ ಫಸ್ಟ್ ಕಥೆ ನಾನು ಹೇಳೋಕೆ ಇಷ್ಟಪಡ್ತೀನಿ. ಖಂಡಿತ ಸರ್, ಒಂದು ಹಾರ್ಡ್ ವರ್ಕ್ ಅನ್ನೋದಿದ್ರೆ ಎಲ್ಲಿ ಏನೇ ಇದ್ರು ಕೂಡ ಅದೇ ರಿಯಲ್ ಟ್ಯಾಲೆಂಟ್ ಆಗೇ ಇರುತ್ತೆ ಅನ್ನೋದನ್ನ ಹೇಳಿದ್ರಿ. ಒಂದು ಕಥೆ ಆಯ್ತು, ಅದರಲ್ಲಿ ಸಿಕ್ಕಾಪಟ್ಟೆ ಮೀನಿಂಗ್ ಇದೆ, ಡೀಪರ್ ಮೀನಿಂಗ್ ಇದೆ. ಇದನ್ನ ಮತ್ತೊಂದು ಸತಿ ಮಾಡಿದ್ರೆ ಖಂಡಿತ ಯಾರಿಗೊಬ್ಬರಿಗೆ ಸಕ್ಸಸ್ ಅನ್ನೋಂಥದ್ದು ಖಂಡಿತ ಬರುತ್ತೆ ಅನ್ನೋದನ್ನ ಹೇಳ್ತಾ, ಒಂದು ಸಾಂಗ್ ನ ಕೇಳ್ಕೊಂಡು ಬಂದ ನಂತರದಲ್ಲಿ ನಿಮ್ಮ ಎರಡನೇ ಸ್ಟೋರಿ ಏನನ್ನೋದನ್ನ ನಮ್ಮ ರೇಡಿಯೋ ಲಿಸ್ನರ್ಸ್ ಗೆ ತಿಳಿಸಿ. ಕೇಳ್ತಾ ಇದ್ದಾರೆ ನಮ್ಮ ರೇಡಿಯೋ, ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ಇದು ಟೂ ಸ್ಟೋರೀಸ್ ಪ್ಲೀಸ್. ಮತ್ತೆ ಇವತ್ತು ನಮ್ ಜೊತೆಲಿದ್ದಾರೆ ಆರುಮುಖ ರವಿಶಂಕರ್ ಅವರು. ನಮ್ ರೇಡಿಯೋ ಕನ್ನಡದ ಮೊಟ್ಟ ಮೊದಲ ಹಾಗೂ ಏಕೈಕ ಅಂತಾರಾಷ್ಟ್ರೀಯ ಡಿಜಿಟಲ್ ರೇಡಿಯೋ ಸ್ಟೇಷನ್. ವೆಲ್ಕಮ್ ಬ್ಯಾಕ್. ಕೇಳ್ತಾ ಇದ್ರೆ ನಮ್ ರೇಡಿಯೋ, ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ಟೂ ಸ್ಟೋರೀಸ್ ಪ್ಲೀಸ್ ನಲ್ಲಿ ಮಾತಾಡ್ತಾ ಇದ್ವಿ ಆರುಮುಖ ರವಿಶಂಕರ್ ಅವ್ರ ಜೊತೆಲಿ. ಒಂದು ಕತೆ ಹೇಳಿದ್ರು, ವಂಡರ್ಫುಲ್ ಮೆಸೇಜ್ ಕೂಡ ಇತ್ತು, ಅದನ್ನ ಕೇಳಿದ್ವಿ. ಎರಡನೇ ಕತೆ ಏನು, ಎರಡನೇ ಕತೆ ಎರಡನೇ ಸ್ಟೋರಿ ಏನು ಅನ್ನೋದನ್ನ ಅವರಿಂದಾನೆ ಕೇಳೋಣ. ಸರ್, ಎರಡನೇ ಸ್ಟೋರಿ ಏನು? ಎರಡನೇ ಸ್ಟೋರಿ ಅಂದ್ರೆ ಆಕ್ಚುಲಿ ಪಿಕ್ ಮಾಡೋದು ತುಂಬಾ ಕಷ್ಟ, ಬಿಕಾಸ್ ಲಾಟ್ ಆಫ್ ಸ್ಟೋರೀಸ್ ವಿಚ್ ಹ್ಯಾಪನ್. ಓಕೆ. ಬಟ್ ಅದರ ಬಟ್ ಬೇಸಿಕಲಿ ಅದೇ ಕರ್ನಾಟಕಕ್ಕೆ ಬಂದ್ಮೇಲೆ ಆಫ್ಟರ್ ಇದು ಆರುಮುಖ ಕ್ಯಾರೆಕ್ಟರ್ ಅದು ಅಷ್ಟು ಚೆನ್ನಾಗಿ ರಿಸೀವ್ ಮಾಡಿಕೊಂಡು ಜನ ಇವತ್ತು ನಾನು ಇಷ್ಟು ಪಿಕ್ಚರ್ ಮಾಡಿದ್ದೀನಿ ಅಂದ್ರೆ ಹ್ಯಾಟ್ಸ್ ಆಫ್. ಬಟ್ ನನಗೆ ತುಂಬಾ ಇಷ್ಟ ಆಗಿರೋ ಕ್ಯಾರೆಕ್ಟರ್ ಅಂತ ನೋಡೋದಾದ್ರೆ ಅದು ಒಂದು ಸ್ಟೋರಿ, ಅದು ಕುರುಕ್ಷೇತ್ರದಲ್ಲಿ ಶಕುನಿ ಪಾತ್ರ. ಆ ಪಾತ್ರ ಆಕ್ಚುಲಿ ತುಂಬಾ ಬಿಕಾಸ್ ಬೇಸಿಕಲಿ ಒಂದು ಡ್ರಾಮಾ ಫ್ಯಾಮಿಲಿ, ಅಪ್ಪ ಫ್ರಮ್ ನಾಟಕ ರಂಗ, ಅಪ್ಪ ಅಮ್ಮ, ಆಮೇಲೆ ಅಣ್ಣ, ನಾನು, ತಮ್ಮ, ಎಲ್ಲರೂ ಬೇಸಿಕಲಿ ಆ ಡ್ರಾಮಾ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ಸೊ ಚಿಕ್ಕ ವಯಸ್ಸಿನಿಂದಾನೆ ಈ ಮೈಥಲಾಜಿಕಲ್ ಮೂವೀಸ್ ಆಗಿರ್ಲಿ, ಈ ಹಿಸ್ಟಾರಿಕಲ್ ಮೂವೀಸ್, ಅದ್ರ ಮೇಲೆ ಒಂದು ಚಿಕ್ಕ ಒಂದು ಎಕ್ಸ್ಟ್ರಾ ಇಂಟ್ರೆಸ್ಟ್. ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ ಮಯೂರ ಬಬ್ರುವಾಹನ, ಬಿಕಾಸ್ ಅಪ್ಪ ಅವಾಗ ನಿನ್ನೆ ಅನ್ನ ಕೂಡ ಹೇಳಿದ್ದ, ಈಗ ಅಪ್ಪನೇ ಅನ್ನೋರ್ಗೆ ಡಬ್ಬಿಂಗ್ ತೆಲುಗಲ್ಲಿ. ಸೊ ಮಯೂರ ಜನರಂಜಿತ ಮಗ, ಆಮೇಲೆ ಬಬ್ರುವಾಹನ, ಭಕ್ತ ಪ್ರಹ್ಲಾದ, ಈ ತರ ಪಿಕ್ಚರ್ ಗಳು, ಆ ಕಡೆ ಶಿವಾಜಿ ಗಣೇಶನ್, ಇನ್ನೊಂದು ಬಂಡೆ ಎನ್ ಟಿ ಆರ್. ಸೊ ಈ ತರ ಪಿಕ್ಚರ್ ಗಳು ನೋಡಿ 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 ಈ ತರ ಮೈಥಲಾಜಿಕಲ್ ಈಗ ಈ ಕಾಲದಲ್ಲಿ ಯಾರಾದ್ರೂ ತೆಗಿಯೋಕೆ ಫಸ್ಟ್ ಸಾಹಸ ಮಾಡಬೇಕು, ಧೈರ್ಯ ಮಾಡಬೇಕು, ಅಷ್ಟು ಈಸಿ ಅಲ್ಲ. ಆ ಬಜೆಟ್, ಆ ಕ್ಯಾಸ್ಟಿಂಗ್, ಆ ಕಾಸ್ಟ್ಯೂಮ್ಸ್, ಆ ಸೆಟ್ಗಳು, ಇದಕ್ಕೆ ಇಟ್ ಇಸ್ ನಾಟ್ ನಾರ್ಮಲಿ ಪಾಸಿಬಲ್ ಅನ್ಲೆಸ್ ಒಂದು ಪ್ಯಾಷನ್ ಇರೋ ಪ್ರೊಡ್ಯೂಸರ್ ಸಿಗ್ಬೇಕು,
ಪ್ಯಾಷನ್ ಇರೋ ಹೀರೋ ಮಾಡಬೇಕು, ಬಿಕಾಸ್ ಹೀರೋ ಮಾಡಿದ್ರೇನೆ ಅದಕ್ಕೊಂದು ಮಾರ್ಕೆಟ್ ಇರುತ್ತೆ, ಆ ಮಾರ್ಕೆಟ್ ನೋಡೇ ಪ್ರೊಡ್ಯೂಸರ್ ದುಡ್ಡನ್ನ ಖರ್ಚು ಮಾಡ್ತಾರೆ. ಸೊ ಇಷ್ಟು ಇದೆ ಈ ಕಾಲದಲ್ಲಿ, ಅಷ್ಟು ಇಂಟ್ರೆಸ್ಟ್ ತೋರಿಸಿ ಯಾರು ಮಾಡ್ತಾರೆ ಅನ್ಕೊಂಡೆ. ಬಟ್ ಲಕ್ಕಿಯಾಗಿ ನಮ್ಮ ಮುನಿರತ್ನಂ ಅವರು ಕುರುಕ್ಷೇತ್ರ ಪಿಕ್ಚರ್, ಅದರಲ್ಲೂ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಮಾಡೋದು ಯಾರು ಅನ್ನೋದು ತುಂಬಾ ಮುಖ್ಯ. ಸೊ ಆ ದುರ್ಯೋಧನ ಕ್ಯಾರೆಕ್ಟರ್ಗೆ 100% ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಅದೇ ಇನ್ನೊಂದು ಕಡೆ ಸೀನಿಯರ್ ಮೋಸ್ಟ್ ಡೈರೆಕ್ಟರ್ ನಮ್ಮ ನಾಗಣ್ಣ ಅವರು, ದೊಡ್ಡ ದೊಡ್ಡ ಆರ್ಟಿಸ್ಟ್ ಗಳು ಕಲಾವಿದರು, ಅಂಬರೀಷ್ ಅನ್ನ ಅಂಬರೀಷನ್ನ ಭೀಷ್ಮ ಕ್ಯಾರೆಕ್ಟರ್, ಆಮೇಲೆ ಹಿಂಗೆ ಹೇಳ್ತಾ ಹೋದ್ರೆ ಆಲ್ ಈ ಇಂಡಸ್ಟ್ರಿಯಲ್ಲಿ ಇರೋ ಆಲ್ ದಿಗ್ಗಜರುಗಳು ಎಲ್ಲರೂ ಇದ್ದಾರೆ ಆ ಪಿಕ್ಚರ್ ಅಲ್ಲಿ. ಸೊ ಅಂತ ಪಿಕ್ಚರ್ ಅಲ್ಲಿ ಒಂದು ಮುಖ್ಯವಾದ ಪಾತ್ರ ಅಂತ ನೋಡಿದ್ರೆ ಅದು ಶಕುನಿ ಪಾತ್ರ. ಬಿಕಾಸ್ ಒಂದು ಮಹಾಭಾರತ ಅಂದ್ರೆ ಅದರಲ್ಲಿ ಆ ಕಡೆ ಶ್ರೀಕೃಷ್ಣ ಅಂದ್ರೆ ಈ ಕಡೆ ಶಕುನಿ ಅಂತಾರೆ, ಇವರಿಬ್ಬರು ಇಲ್ಲ ಅಂದ್ರೆ ಮಹಾಭಾರತನೇ ಇಲ್ಲ. ಸೊ ಅಂತ ಕ್ಯಾರೆಕ್ಟರು ಅದು ಯಾರು ಅಂತ ಸ್ವಲ್ಪ ಟೆನ್ಷನ್ ಇತ್ತು. ಅಂದ್ರೆ ಫೈನಲಿ ಅಂತ ಕ್ಯಾರೆಕ್ಟರ್ ನನ್ನನ್ನು ಆಯ್ಕೆ ಮಾಡಿ, ನನ್ನನ್ನು ಸೆಲೆಕ್ಟ್ ಮಾಡಿ, ನನಗೆ ಕೊಟ್ಟು ಆ ಕ್ಯಾರೆಕ್ಟರ್ಗೆ ಒಂದು ಸಪರೇಟ್ ಇಂಟ್ರೊಡಕ್ಷನ್ ಆ ಕ್ಯಾರೆಕ್ಟರ್. ಸೊ ಬಿಕಾಸ್ ನಮ್ಮ ತಂದೆ ಎಲ್ಲ ಚಿಕ್ಕ ವಯಸ್ಸಿಂದ ಅವ್ರ ಜೊತೆ ಎಲ್ಲ ನೋಡಿ, ಸೊ ಫೈನಲಿ ಸ್ಕ್ರೀನ್ ಮೇಲೆ ಅದು ಶಕುನಿ ಪಾತ್ರ ನೋಡೋವಾಗ ನಿಜವಾಗ್ಲೂ ಅಳಿದ್ಬಿಟ್ಟೆ ನಾನು. ಅಂಡ್ ಅದು ಒಂದು ಲೈಫ್ ಅಲ್ಲಿ ಬಿಕಾಸ್ ನಾನು ಇಷ್ಟಪಡೋ ಕ್ಯಾರೆಕ್ಟರ್, ಬಿಕಾಸ್ ತುಂಬಾ ಕ್ಯಾರೆಕ್ಟರ್ಸ್ ಮಾಡಿದ್ದೀನಿ, ಜನಕ್ಕೆ ತುಂಬಾ ಕ್ಯಾರೆಕ್ಟರ್ ಇಷ್ಟ ಆಗಿದೆ. ಬಟ್ ಪರ್ಸನಲಿ ಇಫ್ ಯು ಆಸ್ಕ್ ಮೀ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಆ ಕುರುಕ್ಷೇತ್ರ ಶಕುನಿ ಕ್ಯಾರೆಕ್ಟರ್. ನಿಜವಾಗ್ಲೂ ಐ ಕ್ಯಾನ್ ನೆವರ್ ಫರ್ಗೆಟ್ ದಟ್ ಎಕ್ಸ್ಪೀರಿಯನ್ಸ್ ಆಫ್ ಕುರುಕ್ಷೇತ್ರ. ದಿಸ್ ಇಸ್ ಅನದರ್ ಸ್ಟೋರಿ ಸರ್. ಎಸ್ ಸರ್. ಸೊ ಬೇಸಿಕಲಿ ವಿಲನ್ ಗಳ ವಿಲನ್ ಅಂತ ಅನ್ಬಹುದ ಶಕುನಿನ? ಹೌದ್ ಸರ್, ಆ ಕ್ಯಾರೆಕ್ಟರ್ ಬಿಕಾಸ್ ಅವರು ಎಸ್ ರೈಟ್ ಅಲ್ಲ, ವಿಲನ್ಸ್ಗೆ ಅವರೇ ಮೈನ್ ವಿಲನ್. ಸೊ ಅಂತ ಕ್ಯಾರೆಕ್ಟರ್, ಆ ಡೈಲಾಗ್ ಗಳು, ಆ ಕ್ಯಾರೆಕ್ಟರ್ ರಿಯಲಿ, ಇಟ್ ವಾಸ್ ರಿಯಲಿ ಸಮಥಿಂಗ್ ವಿಚ್ ಐ ಚೆರಿಶ್ ಎವ್ರಿ ಮೂಮೆಂಟ್ ಆಫ್ ದಟ್. ಓಕೆ ಸರ್, ಆಕ್ಚುಲಿ ನೀವು ನಮ್ಗೆ ಲಾಸ್ಟ್ ಒಂದು 2016 ಅಲ್ಲಿ ಒಂದು ಫುಲ್ ದೊಡ್ಡ ಫುಲ್ ಫ್ಲೆಜ್ಡ್ ಇಂಟರ್ವ್ಯೂ ಕೊಟ್ಟಿದ್ರಿ ನಮ್ಮ ರೇಡಿಯೋಗೆ. ನಾವಿಕೋತ್ಸವ ನಡೀತಾ ಇತ್ತು ಬೆಂಗಳೂರಲ್ಲಿ, ಅವಾಗ ನಾವು ಇಂಟ್ರಾಕ್ಟ್ ಮಾಡಿದ್ವಿ, ನಮ್ಮ ಚಾನೆಲ್ ಕಡೆಯಿಂದ ಬಂದು ನಿಮ್ಮನ್ನ ಮಾತಾಡಿಸಿ ವಿಡಿಯೋ ಅಂತ. ಇನ್ಫ್ಯಾಕ್ಟ್ ಅವಾಗ ನಮ್ದು ಟ್ಯಾಗ್ ಲೈನ್ ನೀವು ಹೇಳಿದ್ರಿ, ನಿಮ್ಮ ವಾಯ್ಸ್ ಅಲ್ಲೇ, ನಿಮ್ಮ ಇದರಲ್ಲಿ ಬೇಸ್ ವಾಯ್ಸ್ ನಲ್ಲೇನೆ ಹೇಳಿದ್ರಿ, ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ ಅಂತ. ಟಿಲ್ ಟುಡೇ ಅದು ನಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಅಪ್ಲೋಡ್ ಆಗಿದೆ ವಿಡಿಯೋ, ಆ ಪರ್ಟಿಕ್ಯುಲರ್ ಕ್ಲಿಪ್. ಇವತ್ತರೆಗೂ ಜನ ಅದನ್ನ ನೋಡಿ ಲೈಕ್ ಮಾಡ್ತಾ ಇರ್ತಾರೆ, ಅದ್ರದ್ದು ವಿಡಿಯೋದ ಮೆಸೇಜ್ ಬರ್ತಾನೆ ಇರುತ್ತೆ ನಮ್ಗೆ, ಅದನ್ನ ನೆನ್ಕೊಳ್ತಾ ಇರ್ತೀವಿ ಎಷ್ಟು ಚೆನ್ನಾಗಿ ಹೇಳಿದಾರೆ ಇವರು ಅಂತ. ಅದೊಂದು ನನಗೆ ನೆನಪಾಯ್ತು, ಅದೊಂದು ನಿಮಗೆ ತಿಳಿಸೋಣ. ಅದಕ್ಕೂ ಕೂಡ ನಿಮಗೆ ಸ್ಪೆಷಲ್ ಆಗಿ ಇನ್ನೊಂದ್ಸರ್ತಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸರ್. ಕಮಾನ್, ಪ್ಲೆಜರ್ ಪ್ಲೆಜರ್. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ನಮ್ಮ ಜೊತೆಲಿ ಮಾತಾಡಿದ್ರಿ, ಎರಡು ಸ್ಟೋರಿ ಕೂಡ ಹೇಳಿದ್ರಿ. ಕೊನೆಯದಾಗಿ ಒಂದು ಮೆಸೇಜ್ ಅಂತ ಅಂದ್ರೆ ಜನರಿಗೆ, ಅದು ನಮ್ಮ ರೇಡಿಯೋ ಲಿಸ್ನರ್ಸ್ ಅಕ್ರಾಸ್ ಗ್ಲೋಬ್ ಇರುವಂತ ಜನರಿಗೆ ಏನು ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀರಿ? ಡೆಫಿನೆಟ್ಲಿ ಇದು ಕೂಡ ವಿ ವಿಲ್ ಪಾಸ್ ಓವರ್ ದಿಸ್ ಆಲ್ಸೋ 100%. ಬಟ್ ಅದಕ್ಕೆ ಸ್ವಲ್ಪ ಡಿಸಿಪ್ಲಿನ್ ಬೇಕು, ಸೋಷಿಯಲ್ ಡಿಸ್ಟೆನ್ಸಿಂಗ್, ಅಟ್ ದ ಸೇಮ್ ಟೈಮ್ ಮನೆಯಲ್ಲೇ ಇರಿ, ಮನೆಯಲ್ಲಿ ಇರೋದೇ ಸೇಫ್. ನಾರ್ಮಲಿ ಹೇಳ್ತಾರೆ ಆಚೆಯಲ್ಲೂ ಹೋಗ್ಬೇಡಪ್ಪ ಹುಷಾರು ಅಂತಾರೆ. ಸೊ ಈಗ ಮನೆಯಲ್ಲಿ ಇರು ಅಂತ ನಮ್ಮ ಹೋಲ್ ಹೋಲ್ ವರ್ಲ್ಡ್ ಈಗ ಒಂದೇ ಇದರಲ್ಲಿ ಹೇಳ್ತಾ ಇದೆ. ಸೊ ಸ್ಟೇ ಹೋಮ್, ಮನೆಯಲ್ಲೇ ಇರಿ, ಭದ್ರವಾಗಿರಿ, ಕ್ಲೀನ್ ಆಗಿರಿ, ಅಷ್ಟೇ, ಇನ್ನೇನು ಬೇಡ. ಇದು ಏನೂ ಆಗಲ್ಲ, ಡೆಫಿನೆಟ್ ಆಗಿ 100% ಇದನ್ನ ಕಂಟ್ರೋಲ್ ಮಾಡೇ ಮಾಡ್ತಾರೆ. ಡೆಫಿನೆಟ್ಲಿ ವಿನ್ ಓವರ್ ದಿಸ್ 100%, ಬಿಕಾಸ್ ಆಲ್ರೆಡಿ ರಿಸಲ್ಟ್ಸ್ ನೋಡ್ತಾ ಇದ್ರೆ ತುಂಬಾ ಕಂಟ್ರೋಲ್ ಮಾಡಿದೀವಿ ಅಂತ ಗೊತ್ತಾಗ್ತಾ ಇದೆ. ಸೊ ಡೆಫಿನೆಟ್ಲಿ ಗವರ್ಮೆಂಟ್ ಗೈಡ್ಲೈನ್ಸ್ಗೆ ನಾವು ಕಂಪ್ಲೀಟ್ ಸಪೋರ್ಟ್ ಕೋಆಪರೇಟ್ ಮಾಡಿ ವಿ ವಿಲ್ ಡೆಫಿನೆಟ್ಲಿ ಬಿ ಸೇಫ್ ಅಂಡ್ ಬಿ ಅಟ್ ಹೋಮ್ ಅರ್ಸೆನ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಮೆಸೇಜ್ಗಳನ್ನ ಕೂಡ ಕೊಟ್ಟಿದ್ದಕ್ಕೆ, ಮೆಸೇಜ್ ಅನ್ನ ಕೂಡ ಕೊಟ್ಟಿದ್ದಕ್ಕೆ. ಮತ್ತೊಮ್ಮೆ ನಿಮಗೆ ನಮ್ಮ ರೇಡಿಯೋ ಟೀಮ್ ಪರವಾಗಿ ಧನ್ಯವಾದಗಳನ್ನ ತಿಳಿಸಿ, ಇಷ್ಟೊತ್ತು ನಮ್ಮ ಜೊತೆಲಿ ಟೈಮ್ ಸ್ಪೆಂಡ್ ಮಾಡಿ ನಮಗೆ ಸ್ಟೋರಿಗಳನ್ನ ಹೇಳಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. 196 ದೇಶದಲ್ಲಿರುವ ಕನ್ನಡಿಗರನ್ನ ಒಂದಾಗಿಸುವುದೇ ನಮ್ಮ ರೇಡಿಯೋ.